ಏನಿದು 2 months ಆಗಿದೆ ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಏನು ಇನ್ನು ಕಾಣ್ತಲ್ಲ ಫ್ಲೋರಲ್ಲಿ ಅಂದಾಗ ನೀನು ಲಾಕ್ಡೌನ್ ಓಪನ್ ಆಯಿತು ಓಪನ್ ಆದಾಗ ಈಗ ಕಂಪೋಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಒಂದೊಂದು ಮರನೂ ಒಂದು ಮರಕ್ಕೆ ಒಂದು ಚೈನ್ ಪುಳಿ ಫಿಕ್ಸ್ ಮಾಡಿರ್ತೀವಿ ಮೇಲೆ ಒಂದೊಂದು ಮರಕ್ಕೆ ಒಂದು ಫ್ಲೋರಲ್ಲಿ 70 ಮರ ಇರುತ್ತೆ ಬೇರೆ ಬೇರೆ ಸೈಜಸಲ್ಲಿ ಒಂದೊಂದು ಮರಕ್ಕೂ ಮೇಲೆ ಲಾಕ್ ಮಾಡಿರ್ತೀವಿ ಚೈನ್ ಪುಳಿ ಹಾಕಿ ಲಾಕ್ ಮಾಡಿರ್ತೀವಿ ಲಿಫ್ಟ್ ಮಾಡಿದ್ರೆ ಚೈನ್ ಪುಳಿ ಲಿಫ್ಟ್ ಮಾಡೋಕ್ಕಾಗತ್ತೆ ಎತ್ಕೊಂಡು ಇಡೋಕ್ಕಲ್ಲ ಅದು 30 ಫೀಟ್ ಒಂದೊಂದು ಮರ ಇದ್ದಿತ್ತು ಆ ಫ್ಲೋರ್ ಹೈಟು ಚೆನ್ನಾಗಿತ್ತು ಸೊ ಅಷ್ಟು 70 ಮರನೂ ಒಂದಕ್ಕೊಂದು ಲಿಂಕ್ ಮಾಡಿ ಚೈನ್ ಲಿಂಕ್ ಮಾಡಿ 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 ಫಿಕ್ಸ್ ಮಾಡಿದ್ರು ಯಾಕಂದ್ರೆ ಬೈ ಚಾನ್ಸ್ ಬಿದ್ರೂ ಯಾರಿಗೇನು ತೊಂದರೆ ಆಗ್ಕೊಡೋದು ಬೀಳಕ್ಕೆ ಚಾನ್ಸ್ ಇರ್ಕೊಡೋದಲ್ಲಿ ಅಂತ ನಾನು ಒಂದೊಂದು ಸ್ಟೇಜಾಗಿ ಹೇಳ್ಕೊಂಡು ಹೋಗ್ತೀನಿ ನಾನೇನು ಮೇಡೆಲ್ಲ ಲೀವ್ಸ್ ಎಲ್ಲ ಕವರ್ ಮಾಡಿಬಿಟ್ಟೆ ಚೆನ್ನಾಗಿತ್ತು ಸಿನಿಮಾಟೋಗ್ರಫರ್ ಪಾಪ ಅವ್ರಿಗೆ ಲೈಟ್ ಮಾಡೋದಕ್ಕೆ ಆಗ್ತಲ್ಲ ಈಗ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವದನ್ನು ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾಕಂದ್ರೆ ನಾ ಆ ಸ್ಲೇಯರ್ ಕವರ್ ಮಾಡಿಬಿಟ್ಟಿದ್ದೀನಿ ಆ ಬ್ರ್ಯಾಂಚಸಲ್ಲಿ ತುಂಬ ಲೀವ್ಸಸ್ ಎಲ್ಲ ಕವರ್ ಮಾಡಿದ್ದೀನಿ ಈಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ತಿರ್ಗಾ ಅದನ್ನು ಬಿಚ್ಚಿ ಎಲ್ಲೆಲ್ಲಿ ಆ್ಯಕ್ಟಿವ್ ಜಾಗ ಎಲ್ಲಿದೆ ಸೀನ್ಸ್ ಎಲ್ಲಿ ನಡೆಯುತ್ತೋ ಆ ಜಾಗಕ್ಕೆಲ್ಲ ಓಪನ್ ಮಾಡಿ ಅವರು ಪಾಪ ತುಂಬ ಕಷ್ಟಪಟ್ಟು ಎಲ್ಲನೂ ಚಾಲೆಂಜೇ ಸರ್ ಅದನ್ನು ನೆನೆಸ್ಕೊಂಡ್ರೆ ಬಟ್ ಅಷ್ಟು ಈಸಿಯಾಗಿ ಮಾಡೋದು ಅನ್ಸೋದೇ ಈಗಲೂ ನನಗೆ ಒಂದು ಕಡೆ ಅನ್ನಿಸ್ತಾ ಇರೋದು ಅದರಲ್ಲಿ ಒಂದು ರಿವರ್ ಥರ ಒಂದು ಪೋರ್ಷನ್ ಮಾಡಿರ್ತೀನಿ ಒಂದು ವಾಟರ್ ಫಾಲ್ಸ್ ಒಂದಿರುತ್ತೆ ಇನ್ನೊಂದು ವಾಟರ್ ಬಾಡಿ ಒಂದಿರುತ್ತೆ ಒಂದು ಬೋಟ್ ಒಂದು ಚಿಕ್ಕ ಬೋಟ್ ಪಾಸ್ ಆಗೋದಕ್ಕೆ ಅದು ನೋಡಿರ್ತೀರ ನೀವು ಟೀಸರ್ಗಿರುತ್ತೆ ಅದು ನೀರೆಲ್ಲ ರೀಸೈಕಲ್ ಆಗಬೇಕು ಎಲ್ಲ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಸೊ ತುಂಬ ವಿಷಯಗಳಿದೆ ಆ ಥರ ಮತ್ತು ಈ ಗಿಡಗಳು 3 months ಆಯಿತು ಆಲ್ಮೋಸ್ಟು ಇವಾಗ 20 ಟ್ರಕ್ಕು ನಾನು ಜಸ್ಟ್ ನ್ಯಾಚುರಲ್ ಪ್ಲ್ಯಾಂಟ್ಸ್ ಲೈವ್ ಪ್ಲ್ಯಾಂಟ್ಸ್ನ ತಂದಿಟ್ಟಾಗ ತರಿಸಿದ್ದಾಗ ಅವಕ್ಕೆ ಆಕ್ಸಿಜನ್ ಬೇಕು ಸನ್ಲೈಟ್ ಬೇಕು ಸನ್ಲೈಟ್ ಇಲ್ಲಾಂದ್ರೆ ಇರಲ್ಲ ಅವು ಓಕೆ 60 ಡೇಸ್ ನಾನ್ ಸೆಟ್ ವರ್ಕಿಗೆ ಪ್ಲಸ್ ಶೂಟಿಂಗ್ 50 ಡೇಸ್ ನಡೆಯುತ್ತೆ ಅಲ್ಲಿ ಅದೇ ಫ್ಲೋರಲ್ಲಿ ಅಂದರೆ ಮೂರು ಫ್ಲೋರಲ್ಲಿ ಆ ಗಿಡಗಳೇನಾಗುತ್ತೆ ಆ ಫ್ರೆಶ್ನೆಸ್ ಇರೋಲ್ಲ ಅದು ಬಾಡ ಹೋಗ್ತವೆ ಸೊ ಈ ಪ್ಲ್ಯಾಂಟು 4 ಫೀಟದ್ದು ಒಂದು ಪ್ಲ್ಯಾಂಟ್ ಇದೆ ಅದೇ ಥರ 3 ತರಿಸಿರ್ತಿದ್ದೆ ಸೊ ಇದು 15 ಡೇಸ್ ಇರೋದು ಇದನ್ನು ಆಚೆ ಕಳಿಸೋದು ಅದನ್ನು ವಾಪಸ್ ತಿರುಗಿ ಒಳ ತರಿಸೋದು ಲಿಟ್ರಲ್ ಅವನು ಬ್ರೀತ್ ಮಾಡಿ ಆಚೆ ಹಂಗಿದೆ ರೀಪ್ಲೇಸ್ಮೆಂಟ್ ಮಾಡಿ 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 ಶೂಟ್ ಮಾಡಬೇಕು ಅವಗೂ ತುಂಬ ಕೇರ್ ತೊಗೊಬೇಕು ಮತ್ತು ಅವ ನಿಜವಾಗ್ಲೂ ಆ ಸೆಟ್ಲಿಗೆ ತುಂಬ ಲೈಫ್ ಕೊಟ್ಟಿದ್ದ ಲೈವ್ ಪ್ಲ್ಯಾಂಟ್ಸು ನನ್ನ ಕೆಲಸ ತುಂಬ ಕಮ್ಮಿನೇ ಅನಿಸುತ್ತೆ ಲೈವ್ ಪ್ಲ್ಯಾಂಟ್ಸ್ ಇಡೀ ಸೆಟ್ನ ಬೇರೆ ಲೆವೆಲ್ ತೊಗೊಂಡೋಗಿದ್ದು ನ್ಯಾಚುರಲ್ ಪ್ಲ್ಯಾಂಟ್ಸೆ ಲಾಕ್ಡೌನ್ ಆಯಿತು ಸೊ ಅಲ್ಲಿ 4 ಜನ ಹುಡುಗರು ಅಲ್ಲೇ ಇದ್ದರು ಪಾಪ ಬರೀ ಗಿಡಕ್ಕೆ ನೀರು ಹಾಕ್ಕೊಂಡು ಅವ್ರು ನೋಡ್ಕೊಳಕ್ಕೆ ಅವ್ರು ನೋಡೋದಕ್ಕೆ 4 ಜನ ಇದ್ರು ಪಾಪ ಅವ್ರು ನಿಜವಾಗ್ಲೂ ಅವ್ರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೋದರೆ ನಾನು ಫಸ್ಟ್ ಏನು ಮಾಡಿದೆ 2 ಫೀಟ್ ಪ್ಲ್ಯಾಂಟ್ಸ್ ಏನಿತ್ತು ಅದು 4 ಫೀಟ್ ಆಗಿ ಬೆಳೆದಿದೆ ಇವಾಗ 4 ಫೀಟನ್ನು 6 ಫೀಟ್ ಆಗಿದೆ ಈ ಥರ ಎಲ್ಲನೂ ಬೇರೆ ಬೇರೆ ಸ್ಕೇಲಲ್ಲಿ ಹೋಗೋದು ನಾವೇನು ನನಗೆ ಹೆಂಗೆ ಬೇಕಾಗಿತ್ತು ಹಂಗಿಲ್ಲ ಈಗ ಸೊ ಈಗೇನು ಮಾಡೋದು ಒಂದು ಗಿಡ 2 ಗಿಡ ಅಲ್ಲ ನಾನು ಮಾತಾಡ್ತಾ ಇರೋದು ಮಿನಿಮಮ್ ಅಂದರೆ ಒಂದೊಂದು ಸೈಜ್ದು 500 ಗಿಡ ಇರುತ್ತೆ 2 ಫ್ಲೋರು 3ನೇ ಫ್ಲೋರಲ್ಲಿ ಕಮ್ಮಿ ಇತ್ತು ಅಷ್ಟೂ ಹೆಂಗೆ ಇವಾಗ ಯಾಕಂದ್ರೆ ಫ್ಲೋರಿಂಗ್ ಆಗ್ಬಿಡ್ತು ಸೊ ಆ ಫ್ಲೋರ್ ಮೇಲೆ ಇಟ್ಟರೆ ಎಲ್ಲ ಪ್ರಪೋರ್ಷನ್ ಚೇಂಜ್ ಆಗ್ತದೆ ಈಗ ಸೊ ತಿರ್ಗಾ ಕಟ್ ಮಾಡೋಕ್ಕಾಯಿತು ಫ್ಲೋರ್ನ ಕಟ್ ಮಾಡಿ ಆ ಮೆಷರ್ಮೆಂಟಿಗೆ ತಂದೆಲ್ಲನೂ ಸೆಟ್ ಮಾಡ್ಕೊಂಬಂದಾಯ್ತು ಅದೊಂದು ದೊಡ್ಡ ಟಾಸ್ಕು ಒಂದು ಗಿಡ ಇರ್ತದಕ್ಕೆ ಮಿನಿಮಮ್ 8-10 ಜನ ಬೇಕು ಅಷ್ಟು ಗಿಡಗಳಾಗಲ್ಲ ನಿಮ್ಮ ಫ್ರೀ ಟೈಮನ್ನು ATM ಮಾಡಿಕೊಳ್ಳಿ ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ ನಿಮ್ಮ ಕಿಚನ್ನೇ ನಿಮ್ಮ ಫ್ಯಾಕ್ಟ್ರಿ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ